ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ತಾಕತ್ತಿದ್ರೆ ಸಿಡಿ ಹೊರಗೆ ತೆಗೆಯಲಿ ಸಿಡಿ ವಿಚಾರದಲ್ಲಿ ಸಚಿವ ನೀರಾನಿ ಇಷ್ಟೇ ತಂದಿಲ್ವಾ ಸಿಡಿಯಲ್ಲಿ ಎರಡು ಫ್ಯಾಕ್ಟರಿ ಇದಾವೆ ಒಂದು ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ನಲ್ಲಿ ಫ್ಯಾಕ್ಟರಿ ಇದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು ಸಮಾಜ ಪರವಾಗಿ ಯಾರಾದರ ಸಮಾಜ ಉಪಯೋಗ ಮಾಡ್ಕೊಂಡು ಲಾಭ ಯಾರು ತಗೊಳ್ಳಕತ್ತರಿ ಎರಡು ಎರಡು ಭಾಗ ಅದ ಬಿಜಾಪುರ ಜನ ಇಸ್ಲಿ ಎಲ್ಲ ಊಟ ಹಾಕೋದು ಊಟ ಹಾಕಿ ಈ ಇವನ ಕಡೆ ಹಾಕ್ತಾರ ಅವನಿಗೆ ಬಿಡಿಗಾಗ ಹಾಕ್ತಾರೆ ಎಷ್ಟು ಮಂದಿ ಹಣ ತಮ್ಮ ನಿಂದ್ರ ಅದಾರ ಮೊದಲ ಅಂದ್ರೆ ಹೇಳತ್ತೆ ಕಾಂಗ್ರೆಸ್ನಿಂದ ಯಾಕೆ ಮಂದಿ ನಿಂತರ ಜೆ ಡಿ ಎಸ್ನಿಂದ ಯಾಕೆ ನಿಂತರ ಅದಾರ ನಾನು ನನ್ನ ಮನೆಗೆ ನಾವು ಒಬ್ಬನೇ ನಿಂತರ ಅಂತೀನಿ ಎಫ್ನಾಲ್ ಟಾರ್ಗೆಟ್ ಈಗಲಿಂದ ಶುರು ಆಯ್ತು ಅಂತ ಸರ್ ನೀವು 10% ಓ ಬಿ ಏನು ನಮ್ಮದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ನ ಯಾವುದೇ ಮತ್ತೊಂದು ಮೀಸಲಾತಿ ಪಡೆದಂಥ ಜನಾಂಗ ಒಳಗೆ ಬರೋದು ಅಂತಿದ್ರು ಎಲ್ಲ ಕಾನೂನು ತಜ್ಞರ ಅಭಿಪ್ರಾಯ ಕೆ ಸಿ ಮಾಧುಸ್ವಾಮಿ ಅವ್ರ ಪ್ರೆಸ್ ಮೀಟ್ನಾಗ ಹೇಳ್ತಾರೆ ಅದರಂದು 2% ಇದೇನು ಇದು ಅಂದ್ರೆ ಅದೇನು ಇದರ ಅಂದ್ರೆ ಒಂದು ಕಿರಾಣಿ ಅಂಗಡಿ ಅಂದ್ರೆ ಏನಿದೆ ಅಕ್ಕಿ ಹಿಟ್ಟು ತಗೋದು ಜೀರಿಗೆ ತಗೋದು ಸಾಸಿ ತಗೋದು ಅದು ಕೊಡಕ್ಕೆ ಈಗ ಎತ್ತಾಳ ಅವ್ರಿಗೆ ಟಿಕೆಟ್ ಕೊಡೋದು ಇನ್ನೂ ಯಾರು ನೋ ಕೊಡ್ತಾನ ಈಗ ಎತ್ತಾಳ ಅವರು ನಮ್ಮ ಹರಿಹರ ಸ್ವಾಮೀಜಿಗಳ ಬಗ್ಗೆ ನಿರಾಣಿ ಅವ್ರ ಬಗ್ಗೆ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತು ನಿತೀಂದ್ರ ಬಗ್ಗೆ ಮಾತಾಡಿದ್ರೆ ಹಿಂದೆಲ್ಲ ಸರಿ ಇರಲ್ಲ ಏನು ಅದಕ್ಕೆಲ್ಲ ನೋಡ್ರಿ ಅವ ಏನು ಹೇಳಿದ್ರು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡೋ ತಾಕತ್ತೈತಿ ನಾನು ಬಲ್ಲಿ ಭಾಳ ಅದಾವೆ ಭಂಡಾರ ಭಾಳ ಸರ್ ಕಾಂಗ್ರೆಸ್ನ ಒಂದು ಇದ್ರಾಗ ಬಿಜೆಪಿ ತಗೊಂಡು ತಾಕತ್ತಿದ್ರೆ ತೆಗಿಯತ್ತೆ ಹೇಳ್ರಿ ಏ ಮತ್ತೆ ಹಂಗಲ್ಲ ಯಾಕೆ ಹೇಳ್ತೀರಿ ನಾವು ಅವ್ರ ಬಲ್ಲಿ ಐತಲ್ಲ ಅವ್ರ ಅಪ್ಪ ಹುಟ್ಟಿದ್ರೆ ತೆಗಿಯತ್ತಾರೆ ಸರ್ ಹಣ ಕೊಟ್ಟಿದ್ದಾರೆ ಅವ್ರ ಅಪ್ಪ ಹುಟ್ಟಿದ್ರ ಚೀಟಿಗಳು ಯಾರದಾಗ ತೆಗಿಯತ್ತೆ ಯಾರ್ಯಾರು ಸಿಡಿ ಇಟ್ಕೊಂಡು ಇವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ ಯಾರು ಇದನ್ನು ಹೇಳೋರು ಸಿಡಿ ಇಟ್ಕೊಂಡೇ ಇವರು ಮಂತ್ರಿ ಆಗ್ತಾರೆ ನಾ ಅಂತ ಅಲ್ಕೆ ಕೆಲಸ ಮಾಡಬಹುದು ನಾಯಕರ ಸರ್ ಈಗ ಪಂಚಮಶಾಲಿ ಸಮಾಜ ಟಾರ್ಗೆಟ್ ದೊಡ್ಡ ರೊಕ್ಕ ಬರೋದು ನಾ ಇವತ್ತು ಹೇಳ್ತೇನೆ ನಿರಾಣಿ ಕಳಿಸ್ತಾನ ಅಲ್ಲಿಂದ ವಿಜೇಂದ್ರ ಕಳಿಸ್ತಾನ ಸತೀಶ್ ಜಾರಕಿಹೊಳಿ ಕಳಿಸ್ತಾನ ಎಲ್ಲ ಬಿಜಾಪುರ ಜನ ಆನಂದದಿಂದ ಅವೆಲ್ಲ ತಗೊಂಡು ಚೈನಿ ಮಾಡಿ ನಾನು ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ